ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 193. ಈ ಪ್ರಸ್ತಾಪದ ಬಗ್ಗೆ ನಾವು ಲೈಮನ್ ಅಬೋಟ್ ಎಂಬ ಪ್ರಖ್ಯಾತ ಕ್ರೈಸ್ತ ಪುರೋಹಿತನ ಲೇಖನೆಯಿಂದ ಬಂದ ಮಾತುಗಳನ್ನು ಉಲ್ಲೇಖಿಸುತ್ತೇವೆ. ಆತನು ಹೇಳುವುದೇನೆಂದರೆ, ಶೇಷ ಪಾಪ ಕ್ಷಮಿಸುವಿಕೆಗಳನ್ನು ಈ ಮೊದಲು ಇಂದಿಗಿಂತ ಹೆಚ್ಚಾಗಿ ನಿಗದಿಪಡಿಸಿದ ಬೇರೆ ಪರಿಸ್ಥಿತಿಗಳು ಸಭೆಗೆ ನೀಡುವ ವಂತಿಕೆಗಳು ಈ ವ್ಯವಹಾರಗಳು ಅದರ ಉತ್ತುಂಗವನ್ನು 16ನೆಯ ಶತಮಾನದ ಪ್ರಾರಂಭದಲ್ಲಿಯೇ ಲಿಯೋನ ಕಾಲದಲ್ಲಿ ತಲುಪಿತು. ಆತನು ತೃಪ್ತಿಪಡಿಸುವಿಕೆಗಳನ್ನು ರೋಮಿನಲ್ಲಿ ಸೈಂಟ್ ಪೀಟರ್ಸ್ ಕೆಥೋಡ್ರಿನ್ ಕಟ್ಟೋಣಕ್ಕಾಗಿ ವಂತಿಕೆಂಬುದಾಗಿ ಪ್ರಕಟಿಸಿದನು. ಜರ್ಮನಿನಲ್ಲಿ ತೃಪ್ತಿಪಡಿಸುವಿಕೆಗಾಗಿ ಆತನ ಮುಖ್ಯ ನಿಯೋಗಿಯು ಜಾನ್ ಟೇಡ್ಜೆಲ್ ಎಂಬಾತನು ಈ ಟೇಡ್ಜೆಲ್ನ ಕುಪ್ರಸಿದ್ಧ ದುರ್ಗುಣಗಳು ಇತರೆ ಹೆಚ್ಚು ಶುದ್ಧವಾದ ಆತ್ಮವುಳ್ಳವರಿಗೆ ಈ ಕ್ಷಮಾಪಣೆಗಳಿಗೆ ಆತನು ದೂತನಾಗುವುದನ್ನು ತಡೆಹಿಡಿಯಲಿಲ್ಲ. ಹೀಗಾಗಿ ಯಾವುದೇ ದುಂದುಗಾರಿಕೆಗಳು ಆತನ ಖಜಾನೆಗಳಿಗೆ ಹಣ ತರುವಂತೆ ಬಹಳ ದೊಡ್ಡದಾಗಿರುವುದು ಎಂದು ಆತನಿಗೆ ಕಂಡುಬರಲಿಲ್ಲ. ಆತನು ಹೋಗುವಾಗೆಲ್ಲ ಆತನೊಂದಿಗಿರುತ್ತದೆ. ಕೆಂಪು ಕ್ರೂಜೆಯು ಕ್ರಿಸ್ತನ ಕ್ರೂಜೆಯಂತೆ ಹೆಚ್ಚಿನ ಪರಿಣಾಮಕತ್ವ ಶಕ್ತಿ ಹೊಂದಿದೆ. ಆತನು ನಿವಾರಿಸಲಾಗದ ಪಾಪ ಯಾವುದೂ ಇಲ್ಲ. ಶೇಷ ಪಾಪ ಕ್ಷಮೆಗಳು ಜೀವಿತರನ್ನು ಮಾತ್ರವಲ್ಲ, ಅದು ಸತ್ತವರನ್ನು ರಕ್ಷಿಸುತ್ತದೆ ಎಂದು ಆತನು ಪ್ರಕಟಿಸಿದನು. ಹಣವು ಖಜಾನೆಯ ತಳದಲ್ಲಿ ಟನ್ ಟನ್ ಶಬ್ದ ಮಾಡುವ ಸಮಯದಲ್ಲೇ ಆತ್ಮನು ಶುದ್ಧಿ ಲೋಕದಿಂದ ಪಾರಾಗಿ ಸ್ವರ್ಗಕ್ಕೆ ಮುಕ್ತವಾಗಿ ಹಾರಿ ಹೋಗುವುದು ಎಂಬುದುಗಳು ಆತನ ಕೆಲವೊಂದು ದೇವದೂಷಣ ಪ್ರಕಟಣೆಗಳು. ಬೆಲೆಯ ಕ್ರಮಬದ್ಧವಾದ ಪ್ರಮಾಣವನ್ನು ಸ್ಥಾಪಿಸಲಾಯಿತು. ಬಹುಪತ್ನಿತ್ವಕ್ಕೆ 6 ಚಿನ್ನದ ನಾಣ್ಯಗಳು, ಧರ್ಮದ್ರೋಹಗಳು ಮತ್ತು ಸುಳ್ಳು ಸಾಕ್ಷಿಗಳಿಗೆ 9, ಹತ್ಯಕ್ಕೆ 8, ಮಾಟಕ್ಕೆ 2, ಈ ರೀತಿಯಾಗಿ ನಿಗದಿಪಡಿಸಲಾಯಿತು. ಈ ಮುಕ್ತವಾದ ನಾಚಿಕೆ ಇಲ್ಲದ ವ್ಯವಹಾರವು ಬೇರೆ ಯಾವುದಕ್ಕಿಂತಲೂ ಹೆಚ್ಚಾಗಿ ಸುಧಾರಣೆ ನಡೆಸಿತು. ಶೇಷಪಾಪ ಕ್ಷಮೆಗಳನ್ನು ಉಪಾಸಮನೆಗಳಿಗೆ ಮಾತ್ರವಲ್ಲ ದೇವಾಲಯಕ್ಕೆ ನೀಡಿದ ವಂತಿಗಳಿಗೂ ಸಹ ದಯಪಾಲಿಸುವುದು ಮುಂದುವರೆಯಿತು. ಆದರೆ ಕ್ಷಮಿಸುವಿಕೆಗಳ ಸಾರ್ವಜನಿಕ ಮತ್ತು ಮುಕ್ತವಾದ ಮಾರಾಟವು ಈಗ ಚರ್ಚ್ ಆಫ್ ರೋಮಿನ ಹೆಚ್ಚು ಭಾಗಗಳಲ್ಲಿ ನಿಗದಿಪಡಿಸಲ್ಪಟ್ಟಿದೆ. ಮತ್ತೊಬ್ಬ ಬರಹಗಾರನಾದ ಟೇಟ್ಜೆಲ್ನ ಮಾತುಗಳನ್ನು ಹೀಗೆ ಮುಂದುವರಿಸುತ್ತಾನೆ. ಸಮೀಪಕ್ಕೆ ಬನ್ನಿರಿ, ನಾನು ನಿಮಗೆ ಮುದ್ರೆ ಹಾಕಿರುವ ಪತ್ರಗಳನ್ನು ನೀಡುತ್ತೇನೆ. ಇದರಿಂದ ನೀವು ಇನ್ನು ಮುಂದೆ ಮಾಡಲಿರುವ ಪಾಪಗಳು ನಿಮಗೆ ಕ್ಷಮಿಸಲ್ಪಡುತ್ತವೆ. ತೃಪ್ತಿಪಡಿಸುವಿಕೆಯು ಬಿಡಿಸಲಾಗದ ಯಾವ ಪಾಪವೂ ಇಲ್ಲ. ನೀವು ಹೆಚ್ಚಾಗಿ ಹಣ ಸಲ್ಲಿದರೆ ಮಾತ್ರ ನಿಮಗೆ ಕ್ಷಮಾಪಣೆ ದೊರೆಯುತ್ತದೆ. ಪುರೋಹಿತಗಳೇ, ಗಣ್ಯರೇ, ವ್ಯಾಪಾರಿಗಸ್ತರೇ, ಪತ್ನಿಯರೇ, ಕನ್ಯರೇ, ಯುವಕರೇ, ಹಗಲಿ ಹೋದ ನಿಮ್ಮ ತಂದೆ ತಾಯಿಗಳ ಸ್ನೇಹಿತರ ಮಾತನ್ನು ಆಲಿಸಿರಿ. ಅವರು ತಳವಿಲ್ಲದ ಪಾತಾಳದಿಂದ ನಿಮ್ಮೊಡನೆ ಮಾತನಾಡುತ್ತಿದ್ದಾರೆ. ನಾವು ಘೋರವಾದ ಹಿಂಸೆಯನ್ನು ಸಹಿಸಿಕೊಳ್ಳುತ್ತಿದ್ದೇವೆ. ನಿಮ್ಮ ಸಣ್ಣ ದಾನವು ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ನೀವು ಅದನ್ನು ನೀಡಬಹುದು. ನೀವು ನೀಡುತ್ತಿರಲ್ಲವೋ 10 ಬೆಳ್ಳಿ ನಾಣ್ಯಗಳಿಂದ ನೀವು ನಿಮ್ಮ ತಂದೆಯನ್ನು ಶುದ್ಧಿ ಲೋಕದಿಂದ ಬಿಡುಗಡೆಗೊಳಿಸಬಹುದು. ನಮ್ಮ ಕರ್ತನಾದ ದೇವರು ಇನ್ನು ಮುಂದೆ ನಿಮ್ಮೊಡನೆ ದೇವರಂತೆ ವ್ಯವಹರಿಸುವುದಿಲ್ಲ. ಆತನು ತನ್ನೆಲ್ಲ ಅಧಿಕಾರವನ್ನು ಪೋಪನಿಗೆ ನೀಡಿದ್ದಾನೆ. ಕೆಳಗಿನವುಗಳನ್ನು ಡಿಜಿಟಲ್ನು ಉಪಯೋಗಿಸುತ್ತಿದ್ದ ಖಾಲಿ ಹಾಳೆಗಳಿಂದ ನೀಡಲಾಯಿತು. ಆತನು ಕೊಂಡುಕೊಳ್ಳುವವರ ಹೆಸರು ಮತ್ತು ಅವರ ಪಾಪಗಳ ವಿವರ ಮುಂತಾದವುಗಳಿಂದ ಭರ್ತಿ ಮಾಡಿರಿ. ನಮ್ಮ ಕರ್ತನಾದ ಯೇಸು ಎಂಬಾತನು ನಿನ್ನವರ ಮೇಲೆ ನಿನ್ನ ದಯೆ ಇಟ್ಟಿದ್ದಾನೆ ಮತ್ತು ಆತನು ತನ್ನ ಪರಿಶುದ್ಧ ಶ್ರಮೆಯ ಪವಿತ್ರತೆಯಿಂದ ನಿನ್ನನ್ನು ಮುಕ್ತಾಯಗೊಳಿಸಿದನು, ಪಾಪ ಮುಕ್ತಗೊಳಿಸಿದನು. ಅಪೋಸ್ತಲನ ಅಧಿಕಾರದ ಸದ್ಗುಣ ಅರ್ಹತೆ ಹೊಂದಿದ ನಾನು ನಿನ್ನನ್ನು ಎಲ್ಲ ಮಿತಿಮೀರುವಿಕೆಗಳಿಂದ, ಪಾಪದಿಂದ ಮಾಡಿರುವ ಎಲ್ಲ ಅಪರಾಧಗಳಿಂದ, ಅವುಗಳು ಎಷ್ಟೇ ದೊಡ್ಡದಾಗಿರಲಿ, ಹೆಚ್ಚಿನದಾಗಿರಲಿ, ಯಾವುದೇ ರೀತಿಯಲ್ಲಾಗಿರಲಿ, ಅವುಗಳಿಂದ ನಿನ್ನನ್ನು ಕ್ಷಮಿಸುತ್ತೇನೆ. ನೀನು ಶುದ್ಧಿ ಲೋಕದಲ್ಲಿ ಅನುಭವಿಸಲಿಕ್ಕಿದ್ದ ಎಲ್ಲ ನೋವಿನಿಂದ ನಾನು ನಿನ್ನನ್ನು ಮುಕ್ತಗೊಳಿಸುತ್ತೇನೆ. ನಾನು ನಿನ್ನನ್ನು ನಿರ್ದೋಷತ್ವಕ್ಕೆ ಮತ್ತು ನಿನ್ನ ದೀಕ್ಷಾಸ್ಥಾನದ ಪವಿತ್ರತೆಗೆ ಪುನಃವಶಪಡಿಸುತ್ತೇನೆ. ಹೀಗಾಗಿ ನೀನು ನಿನ್ನ ಮರಣದ ಕ್ಷಣದಲ್ಲಿ ಯಾತನೆಯ ಸ್ಥಳದ ಬಾಗಿಲುಗಳು ನಿನಗೆ ಮುಚ್ಚಿರಲಿ ಮತ್ತು ಪರದೇಶಿನ ಬಾಗಿಲು ನಿನಗಾಗಿ ತೆರೆದುಕೊಳ್ಳಲಿ. ಮತ್ತು ನೀನು ದೀರ್ಘಕಾಲ ಜೀವಿಸುವುದಾದರೆ ಈ ಕೃಪೆಯು ನಿನ್ನ ಅಂತ್ಯದವರೆಗೂ ಮುಂದುವರಿಯುತ್ತದೆ. ತಂದೆಯಾದ ದೇವರು, ಆತನ ಮಗನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸಹೋದರ ಜಾನ್ ಟೆಡ್ಜನ್ ಎಂಬುವರ ಮುಖ್ಯಸ್ಥನು ಇದಕ್ಕೆ ತನ್ನ ಸ್ವಾಸ್ಥ್ಯದಿಂದ ರುಜುವಾತು ಪಡಿಸಿದ್ದಾರೆ. ದೇವರ ವಾಕ್ಯ.
ಈ ಕೂಡಲೇ ಇದರ ಬಗ್ಗೆ ನಾವು ಏನು ಹೇಳಲಾರೆವು, ಆದರೆ ನಿಮಗೆ ಗೊತ್ತುಂಟು ಇಲ್ಲಿಂದ ಕೆಲವು ವರ್ಷಗಳು ಮುದ್ರಿತ ಶೇಷ ಪಾಪ ಕ್ಷಮಾಪಣೆಯು ಅದರ ಬೆಲೆಯೊಂದಿಗೆ ಮೆಕ್ಸಿಕೋ ಮತ್ತು ಕ್ಯೂಬಾದ ದೊಡ್ಡ ರೋಮನ್ ಕ್ಯಾಥೋಲಿಕ್ ದೇವಾಲಯಗಳ ಮೇಜಿನ ಮೇಲೆ ಮಾರಾಟಕ್ಕೆ ಇಡಲ್ಪಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ